ಒಂದು ಫಲಿತಾಂಶ ಬರ್ತಾ ಇದೆ. ನಾವು 25 ರಲ್ಲಿ 20 ಸ್ಪರ್ಧೆ ಮಾಡಿದ್ದೇವೆ. ಈಗಾಗಲೇ ನಾನು ಹೇಳಿದ್ದೇನೆ, ಕನಿಷ್ಠ 15 ಸೀಟ್ 100 ರೂಪಾಯಿ ನಾವು ಗೆಲ್ತೇವೆ ಅಂತ. ನಿಶ್ಚಿತವಾಗಿ 15 ಸೀಟ್ ನಾವು ಗೆಲ್ತೇವೆ. ಇದರಿಂದ ವಿಧಾನ ಪರಿಷತ್ತಲ್ಲಿ ನಮ್ಮ ಬಹುಮತ ಇಲ್ಲ, ಆ ಬಹುಮತ ಸಾಬೀತು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಜನ ನಿಶ್ಚಿತವಾಗಿ ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಮ್ಗೆ ವಿಶ್ವಾಸ ಇದೆ. ಬೆಳಗಾಂ ಅಧಿವೇಶನ ಸಾಕಷ್ಟು ಚರ್ಚೆಗಳಾಗೋದಿದೆ, ಅನೇಕ ಪ್ರಮುಖ ವಿಷಯಗಳ ಬಗ್ಗೆ. ಆ ಚರ್ಚೆಗಳಿಗೆಲ್ಲ ತಕ್ಕ ಉತ್ತರ ಮತ್ತು ಕೆಲವು ತೀರ್ಮಾನಗಳನ್ನು ಮಾಡುವಂಥದ್ದು ಪ್ರದೇಶದವ್ರು ವಿರೋಧ ಮಾಡೇ ಮಾಡ್ತಾರೆ. ಮತಾಂತರ ಮಸೂದೆ ತರಬೇಕು ಅಂತ ಎಲ್ಲರ ಅಪೇಕ್ಷೆ ಇದೆ. ಬೇರೆ ಬೇರೆ ಅನೇಕ ರಾಜ್ಯಗಳು ಬಂದಿದ್ದಾರೆ. ಸೊ ಅದರಿಂದ ಮತಾಂತರ ಮಸೂದೆ ದೋಷ ಇದೇ ಅಧಿವೇಶನದಲ್ಲಿ ತಂದು ಪಾಸ್ ಮಾಡ್ತಾರೆ. ಪ್ರಕಾರ ಆಗುತ್ತೆ ಅಂತ ಸಿ ಎಂ ಹೇಳಿದ್ರು ನಿನ್ನೆ. ಸೊ ಯಾವಾಗ ಜಾರಿ ಆಗ್ಬೋದು ಅಂತ ಸರ್, ಮಂಡನೆ ಯಾವಾಗುತ್ತೆ ಅಂತ ಕಾಯ್ದೆ ಮತಾಂತರ? ಅಲ್ಲ, ಈ ಅಧಿವೇಶನದ ಒಳಗಡೆ ಮಾಡ್ತಾರೆ, ಕೊನೆ 1-2 ದಿನ ಇದ್ದಾಗ ಮಾಡ್ಬೋದು. ಏನಿಲ್ಲಪ್ಪ, ನನ್ನೊಬ್ಬನ ಸಲಹೆ ಅಲ್ಲ, ಎಲ್ಲರ ಅಭಿಪ್ರಾಯ. ಆಡಳಿತ ಪಕ್ಷದ ಎಲ್ಲರದು, ಬಹುತೇಕ ಸಂಸತ್ ಸದಸ್ಯರು, ಬಿ ಜೆ ಪಿ ಎಲ್ಲರದು ಮತಾಂತರ ಕಾಯ್ದೆ ಜಾರಿಗೆ ತರಬೇಕು. ಇದೇನು ಮತಾಂತರ ಕಾಯ್ದೆ ಇದೆ ಅಲ್ಲ ಸರ್, ಬೇರೆ ರಾಜ್ಯಗಳಿಗಿಂತ ಡಿಫ್ರೆಂಟ್ ಆಗಿ ಇರಲಿದೆಯೋ ಅದೇ ತರ ಇರಲಿದೆ? ಇನ್ನೂ ಗೊತ್ತಿಲ್ಲ, ಡ್ರಾಫ್ಟ್ ನಾನು ನೋಡಿಲ್ಲ. ಒಟ್ಟಿನಲ್ಲಿ ಮತಾಂತರ ಕಾಯ್ದೆ ತರ್ತೇವೆ. ಸರ್, ಈಗ ಬಸವರಾಜ ಬೊಮ್ಮಾಯಿಯವರಿಗೆ ಒರಿಜಿನಲ್ ಬಿಜೆಪಿಗರು ಸಹಕಾರ ನೀಡ್ತಾ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿಯವರು ಆರೋಪ ಮಾಡಿದ್ದಾರೆ. ಅಲ್ಲೇನು ಸತ್ಯಾಂಶ ಇದೆ, ಎಲ್ಲ ರೀತಿ ಸಹಕಾರ ಅವರು ಸಿಗ್ತಾ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅವಧಿ ಪೂರ್ಣ ಮಾಡ್ತಾರೆ.